नमस्कार नानु पृथ्वीराज हरनहळ्ळि राज्य के अमित शा आगमन कमल बंडाय के औषध नीडतार दूर नीडलु अतृप्तर प्लान शिस्तु मरेतवरिगे खडक वार्निंग कोडतार चाणक्य यात्रे सेतु कर्नाटक के केंद्र गृह सचिव अमित शा आगमिसिदारे एचएल एयरपोर्ट नल्ली सीएम बीएसवै सेरदंते केंद्र सचिव राज्य सचिव स्वागत कोरिदारे एचएल विमान निल्दाणदिंद भद्रावतिगे अमित शा प्रयाणवन्न बेळेसिरुवंतद्दु अंद्रे अल्ली रैप अंद्रे आरएफ उद्घाटनेयन्न माड्ता इरुवंत हिन्नेलेयल्लि आ उद्घाटने कार्यक्रम के तेरिदारे अमित शा गे राज्य बीजेपी नायक स्वागत कोरिरुवंतद्दु आगे केंद्र सचिव सदानंद गौड़ मतोब केंद्र सचिव प्रहलाद जोशी कूड़ा इद्दरु अमित शा गे संपुट सचिव स्वागत कोरिदरु अमित शा संपुट सचिव इवरु सहोद्योगिगळु सदानंद गौड़ मत्ते प्रहलाद जोशी इन्न राज्यद सचिवरुगळु कूड़ा इद्दरु एरडु दिनगळ काल कर्नाटक प्रवासवन्न माड्ता इद्दारे विविध अभिवृद्धि कार्यक्रमगळिगे चालनेयन्न ನೀಡಲಿರುವಂತದ್ದು ಶಂಕುಸ್ಥಾಪನೆ ಕಾರ್ಯಕ್ರಮಗಳು ಕೂಡ ಇದಾವೆ ಬಿಜೆಪಿ ಯೊಳಗಿನ ಅತೃಪ್ತಿ ಬಗ್ಗೆ ಚರ್ಚೆ ನಡೆಯಬಹುದು ಅಂತ ಹೇಳಲಾಗ್ತದೆ ಪ್ರಮುಖವಾದಂತ ವಿಚಾರ ಅಂದ್ರೆ ಅದೇ ಉದ್ಘಾಟನೆ ಕಾರ್ಯಕ್ರಮಗಳು ಚಾಲನೆ ಕೊಡ್ತಾ ಇರುವಂತದ್ದು ಒಂದ ಕಡೆ ಆದ್ರೆ ಮೇನ್ ಆಗಿ ಕುತೂಹಲ ಕೆಡೆ ಮಾಡ್ಕೊಟ್ಟಿರುವಂತದ್ದು ಅಂದ್ರೆ ಬಿಜೆಪಿಯಲ್ಲಿನ ಅಶಿಸ್ತಿನ ಹೇಳಿಕೆಗಳಿಗೆ ಬ್ರೇಕ್ ಬಿಳ್ತಾ ಕಡಕ್ ವಾರ್ನಿಂಗ್ ಅನ್ನು ಕೊಡ್ತಾರ ಅಮಿತ್ ಶಾ ಅವರು ಅನ್ನುವಂತದ್ದು ಸಚಿವ ಸ್ಥಾನ ವಂಚಿತರು ಭೇಟಿಗೆ ಸರ್ಕಸ್ ಅನ್ನು ಮಾಡಬಹುದು ಏಕೆಂದರೆ ಕೆಲವರು ಹೇಳಿದರೆ ಅಮಿತ್ ಶಾ ಅವರಿಗೆ ಅವಕಾಶ ಕೊಟ್ರೆ ನಾವು ಅವರತ್ರ ಹೋಗ್ಬಿಟ್ಟು ದೂರನ್ನ ನೀಡ್ತೀವಿ ಅಂತ ಬಟ್ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂತ ವಿಚಾರ ಸಾಕಷ್ಟು ತಿಂಗಳಿಂದ ಅಂದ್ರೆ ಎಳ್ದಾಡಿ ಅಗ್ಗ ಜಗ್ಗಾಟ ಆಗಿ ಅದಾದ್ಮೇಲೆ ಫೈನಲಿ ಓಕೆ ಅಂದಿದ್ದು ಅದೆಲ್ಲವೂ ಕೂಡ ಕೇಂದ್ರ ನಾಯಕರಿಗೆ ಗೊತ್ತಿದೆ ಸೋ ಈ ಒಂದು ಅಶಿಸ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕೆಂದರೆ ಕೆಲವರು ಬಿಜೆಪಿ ಪಕ್ಷಕ್ಕೆ ಮುಜುಗರ ತರುವಂತ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಂತವರಿಗೆ ಯಾವ ರೀತಿಯಾದಂತ ವಾರ್ನಿಂಗ್ ಅನ್ನು ನೀಡಬಹುದು ಅನ್ನೋದು ಕೂಡ ಕುತೂಹಲ ಕೆಡೆ ಮಾಡ್ಕೊಟ್ಟಿದೆ ನಿಮಗೆ ತೋರಿಸ್ತಾ ಇದೀವಿ ಅಮಿತ್ ಶಾ ಅವರು ಆಗಮಿಸಿದಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಬಿಎಸ್ ಯಡಿಯೂರಪ್ಪನವರು ಸ್ವಾಗತವನ್ನು ಕೋರಿದ್ರು ಅವರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೆ ಕೇಂದ್ರ ಸಚಿವರುಗಳಾಗಿರುವಂತ ಸದಾನಂದ ಗೌಡ ಮತ್ತೊಬ್ಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಇವರೆಲ್ಲರೂ ಕೂಡ ಸ್ವಾಗತವನ್ನು ಕೋರಿದಂತಹ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದೀವಿ ಎಚ್ಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು ಮಾನ್ಯ ಕೇಂದ್ರ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರು ಅವರಿಗೆ ಸಚಿವರುಗಳು ಸ್ವಾಗತವನ್ನು ಕೋರಿದ್ರು ಹಾಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ವಸತಿ ಸಚಿವ ಸೋಮಣ್ಣ ಅವರು ಮತ್ತೊಬ್ಬ ನೂತನ ಸಚಿವ ಅರವಿಂದ ಲಿಂಬಾವಳಿ ಹಾಗೆ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಅವರು ಈ ರೀತಿಯಾಗಿ ರಾಜ್ಯದ ಸಚಿವರುಗಳು ಸ್ವಾಗತವನ್ನು ಕೋರಿದ್ರು ಭೈರತಿ ಬಸವರಾಜು ಗೋಪಾಲಯ್ಯ ಇವರು ಕೂಡ ಇದ್ರು ಆ ಸಂದರ್ಭದಲ್ಲಿ ಹಾಗೆ ಸಂಸದ ಪಿಸಿ ಮೋಹನ್ ಅವರು ಕೂಡ ಇದ್ರು ಅವರಿಗೆ ಸ್ವಾಗತವನ್ನು ಕೋರಿದಂತ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದೀವಿ ರಾಜೀವ್ ಚಂದ್ರಶೇಖರ್ ಅವರು ಸಹ ಹಾಜರಿದ್ರು ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರನ್ನು ವೆಲ್ಕಮ್ ಮಾಡಿಕೊಂಡಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಕೂಡ ಈ ಸಂದರ್ಭದಲ್ಲಿದ್ದರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕೂಡ ಇದ್ದರು ಅವರೆಲ್ಲರೂ ಕೂಡ ಆತ್ಮೀಯವಾಗಿ ಅಮಿತ್ ಶಾ ಅವರನ್ನು ಬರಮಾಡಿಕೊಂಡ್ರು ಇವತ್ತು ಮತ್ತು ಒಂದು ಕಡೆ ನಿಮಗೆ ತೋರಿಸ್ತಿದ್ವಿ ಭದ್ರಾವತಿಯಲ್ಲಿ ಈಗ ಆಲ್ರೆಡಿ ಆ ಒಂದು ಸಮಾರಂಭಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ನಡೆದಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಸೇರ್ಕೊಂಡಿರುವಂಥದ್ದು ಆರ್ಎಫ್ ಉದ್ಘಾಟನೆ ಇದೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಉದ್ಘಾಟನೆ ಮಾಡಲಾಗ್ತಾ ಇರುವಂಥದ್ದು ಬೆಂಗಳೂರಿನಲ್ಲೂ ಅಂದರೆ ಭದ್ರಾವತಿಯಲ್ಲಿ ಆ ಒಂದು ಘಟಕವನ್ನು ತೆರೆಯಲಾಗ್ತಾ ಇದೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಎಫ್ ಘಟಕವೊಂದು ಅಂದರೆ ಇಲ್ಲಿ ತೆರೆಯಲಾಗ್ತಾ ಇರುವಂಥದ್ದು ಆರ್ಎಫ್ ಫೋರ್ಸ್ ಅಂತ ಕರೀತಾರೆ ಅಂದರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕರ್ನಾಟಕದಲ್ಲೂ ಕೂಡ ಈಗ ಉದ್ಘಾಟನೆ ಆಗ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಂತಸ ವ್ಯಕ್ತವಾಗ್ತಾ ಇದೆ ಮತ್ತು ಒಂದು ಕಡೆ ಪೊಲೀಸರೆಲ್ಲರೂ ಕೂಡ ಈ ಒಂದು ಸಮಾರಂಭದಲ್ಲಿ ಹಾಜರಿರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದೆ ಇಡೀ ದೇಶವೇ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಂತ ಕೊರೋನಾ ಲಸಿಕೆ ಕೊನೆಗೂ ಕೂಡ ಜನರಿಗೆ ಸಿಗುವಂತಾಗಿದೆ ಕೊರೋನಾ ಸಂಜೀವಿನಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನು ನೀಡಿದ್ದು ದೇಶದಾದ್ಯಂತ ಕೊರೋನಾ ವಾರಿಯರ್ಸ್ಗೆ ಲಸಿಕೆಯನ್ನು ನೀಡಲಾಗ್ತಾ ಇದೆ ಈ ವೇಳೆ ಮಾತನಾಡಿರುವಂತ ಮೋದಿ
ಲಸಿಕೆ ತಯಾರಿಕೆಗೆ ಸಂಶೋಧಕರು ಹಗಲು ರಾತ್ರಿ ಕೆಲಸವನ್ನು ಮಾಡಿದ್ದಾರೆ. ಅತಿ ಕಡಿಮೆ ಅವಧಿಯಲ್ಲಿ ಎರಡು ಲಸಿಕೆಗಳು ಸಿದ್ಧವಾಗಿವೆ. ಎರಡು ಸಹ ಮೇಡ್ ಇನ್ ಇಂಡಿಯಾ ಲಸಿಕೆಗಳೇ. ವೈದ್ಯರು, ನರ್ಸ್, ಸ್ವಚ್ಛತಾ ಸಿಬ್ಬಂದಿ, ವೈದ್ಯಕೀಯ ಸಿಬ್ಬಂದಿಗೆ ಮೊದಲು ಆದ್ಯತೆಯನ್ನು ನೀಡಲಾಗ್ತಾ ಇದ್ದು ನಂತರ ಸರ್ಕಾರಿ ಹಾಗೂ ಖಾಸಗಿ ಸಿಬ್ಬಂದಿಗೂ ಕೂಡ ನೀಡೋದಾಗಿ ಮೋದಿ ಮಾಹಿತಿಯನ್ನು ನೀಡಿದ್ದಾರೆ. ಟೋಟಲ್ ಆಗಿ ಮೊದಲ ಹಂತದಲ್ಲಿ 3 ಕೋಟಿ ಲಸಿಕೆಗಳನ್ನು ನೀಡಲಾಗುತ್ತೆ. ಅದು ಕೊರೋನಾ ವಾರಿಯರ್ಸ್ಗೆ ಮೊದಲ ಆದ್ಯತೆಯನ್ನು ನೀಡಲಾಗಿರುವಂಥದ್ದು. ದೇಶದಾದ್ಯಂತ ಇವತ್ತು ನಮ್ಮ ವಿಜ್ಞಾನಿಗಳು ಮತ್ತು ಸಂಶೋಧಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಮ್ಮೆ ಪಡುವಂಥ ವಿಚಾರ ಇದೆ. ನಾವು ಬೆಂಗಳೂರಿನಲ್ಲೂ ಕೂಡ ಲಸಿಕೆ ವಿತರಣೆ ಮಾಡಲಾಯಿತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಲಸಿಕೆ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ರು. ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರ ಚಂದ್ರಶೇಖರ್ ರಾವ್ಗೆ ಮೊದಲ ಲಸಿಕೆಯನ್ನ ನೀಡಿದ್ರೆ, ಎರಡನೆಯದಾಗಿ ಕೆಆರ್ ಪುರಂ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅಶೋಕ್ ರೆಡ್ಡಿಗೆ ನೀಡಲಾಯಿತು. ನಿಮ್ಗೆ ತೋರಿಸ್ತಾ ಇದೀವಿ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ನಿಮ್ಗೆ ತೋರಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಲಸಿಕೆ ನೀಡಲಾದಂತಹ ಒಂದು ದೃಶ್ಯಾವಳಿಗಳನ್ನು ನಿಮ್ಗೆ ತೋರಿಸ್ತಾ ಇದೀವಿ. ಕೆಸಿ ಜನರಲ್ ಆಸ್ಪತ್ರೆ, ಮಲ್ಲೇಶ್ವರಂನಲ್ಲಿರುವಂತಹ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮೊದಲನೇದಾಗಿ ಲಸಿಕೆಯನ್ನ ನೀಡಿದಂತ ದೃಶ್ಯಾವಳಿಯನ್ನು ನೋಡಬಹುದು. ಅಷ್ಟು ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ನೀಡಲಾಯಿತು. ಸಿ ವಿ ರಾಮನ್ ನಗರ ಆಸ್ಪತ್ರೆಯಲ್ಲೂ ಕೂಡ ನೀಡಲಾಯಿತು. ಕೋರಮಂಗಲದಲ್ಲೂ ಕೂಡ ನೀಡಲಾಗಿದ್ದಂಥದ್ದು. ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿ, ಜಯನಗರ ಆಸ್ಪತ್ರೆಯಲ್ಲೂ ಕೂಡ ನೀಡಲಾಯಿತು. ಕೆ ಆರ್ ಪುರಂನಲ್ಲೂ ಕೂಡ ನೀಡಲಾಯಿತು. ಟೋಟಲ್ ಆಗಿ ಬೆಂಗಳೂರು ನಗರದಲ್ಲಿ 11 ಆಸ್ಪತ್ರೆಗಳಲ್ಲಿ ಇವತ್ತು ವ್ಯಾಕ್ಸಿನೇಷನ್ ಅನ್ನು ಮಾಡಲಾಗಿದೆ. ಪ್ರತಿ ಒಂದು ಘಟಕದಲ್ಲೂ ಕೂಡ 100 ಜನರಿಗೆ ಮಾತ್ರ ನೀಡಲಾಗುತ್ತೆ ಲಸಿಕೆಯನ್ನು. ಅಂದರೆ ಕರ್ನಾಟಕದಲ್ಲಿ 243 ಕೇಂದ್ರಗಳಲ್ಲಿ ಇವತ್ತು ಲಸಿಕೆಯನ್ನು ನೀಡಲಾಗಿರುವಂಥದ್ದು. ಎಲ್ಲ 30 ಜಿಲ್ಲೆಗಳಲ್ಲೂ ಕೂಡ ಲಸಿಕೆಯನ್ನು ನೀಡಲಾಗಿದೆ. 243 ಕೇಂದ್ರಗಳಲ್ಲಿ ಪ್ರತಿ ಒಂದು ಕೇಂದ್ರದಲ್ಲೂ ಕೂಡ 100 ಜನರಿಗೆ ಲಸಿಕೆಯನ್ನು ನೀಡಲಾಗಿದೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಜಿಲ್ಲೆಗಳ ದೃಶ್ಯಾವಳಿ ಇದು. ಮೈಸೂರು, ತುಮಕೂರು, ಚಿಕ್ಕಮಗಳೂರು, ಮಡಿಕೇರಿ, ಮಂಡ್ಯ, ಗದಗ ಸೇರಿದಂತೆ ಎಲ್ಲ 30 ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಇವತ್ತು ಲಸಿಕೆಯನ್ನು ನೀಡಲಾಗಿದೆ, ಲಸಿಕೆಯನ್ನು ಕೊಡಲಾಗಿದೆ. ಇವತ್ತು ಹಾಕಿಸ್ಕೊಂಡಂಥವರು, ಅಂದರೆ ಲಸಿಕೆಯನ್ನು ಹಾಕಿಸ್ಕೊಂಡಂಥವರು 28 ದಿನಗಳ ಬಳಿಕ ಲಸಿಕೆಯನ್ನು ಮತ್ತೆ, ಅಂದರೆ ಎರಡನೇ ಡೋಸ್ ಕೊಡ್ತಾರಲ್ಲ, ಎರಡನೇ ಡೋಸ್ಗೆ ರೆಡಿ ಆಗಬೇಕು, ಎರಡನೇ ಡೋಸನ್ನು ಕೊಡಿಸ್ಕೊಳ್ಬೇಕು. ಕಾರವಾರದಲ್ಲಿ ಡಿ ಗ್ರೂಪ್ ನೌಕರ ಬಾಲಚಂದ್ರ ಶಿರೋಡ್ಕರ್ ಮೊದಲ ವ್ಯಾಕ್ಸಿನ್ ಅನ್ನ ಪಡೆದ್ರು. ವ್ಯಾಕ್ಸಿನ್ ಬಗ್ಗೆ ಭಯ ಪಡುವಂತ ಅಗತ್ಯ ಇಲ್ಲ, ಎಲ್ಲರೂ ಕೂಡ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಬಹುದು, ನಾನು ಆರಾಮಾಗಿದ್ದೇನೆ ಅಂತ ಬಾಲಚಂದ್ರ ಹೇಳಿದರು. ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ವ್ಯಾಕ್ಸಿನ್ ಅಭಿಯಾನಕ್ಕೆ ಚಾಲನೆ ಸಿಕ್ಕಿರತಕ್ಕಂಥದ್ದು. ಅದೇ ರೀತಿ ವ್ಯಾಕ್ಸಿನ್ ಪಡೆದುಕೊಂಡವರು ಈಗ ನ್ಯೂಸ್ 18 ಕನ್ನಡ ನಮ್ಮ ಜೊತೆ ಇದ್ದಾರೆ. ಅವರ ಅಭಿಪ್ರಾಯ ಏನು ಎನ್ನುವಂಥ ಬಗ್ಗೆ ಕೇಳೋಣ. ಸರ್, ಇವತ್ತು ವ್ಯಾಕ್ಸಿನ್ನ ಪಡ್ಕೊಂಡ್ರಿ, ಮುಂಚೆ ಯಾವ ರೀತಿ ಭಯ ಇತ್ತು, ಹೋಗುವಾಗ ಯಾವ ರೀತಿ ಭಯ ಇತ್ತು, ಅದ ನಂತರ ಪಡೆದುಕೊಂಡ ಮೇಲೆ ನಿಮ್ಮ ಅಭಿಪ್ರಾಯ ಏನು, ಅನುಭವ ಏನು ಸರ್? ಸರ್, ಭಯ ಏನು ಇರಲಿಲ್ಲ, ವ್ಯಾಕ್ಸಿನ್ ಮುಂಚೆನೇ ಏನು ಇರಲಿಲ್ಲ, ಈಗೂ ಏನು ಭಯ ಏನಿಲ್ಲ. ಇದು ನಾ ಎಲ್ಲರಿಗೂ ಏನಾಗ ಹೇಳೋಕ್ಕೆ ಇಚ್ಛಪಡ್ತೀನಿ ಅಂತ ಹೇಳಿದರೆ, ಈ ವ್ಯಾಕ್ಸಿನ್ ತೊಗೊಂಡೋದ್ರಿಂದ ಏನು ಭಯ ಇಲ್ಲ, ತೊಂದರೆ ಇಲ್ಲ. ಎಲ್ಲರೂ ಈ ಸರ್ಕಾರದಿಂದ ಏನು ಕಾರ್ಯಕ್ರಮ ಇದೆ ಅದನ್ನು ಉಪಯೋಗ ಪಡ್ಕೊಂಡು ಎಲ್ಲರೂ ವ್ಯಾಕ್ಸಿನ್ ಹಾಕಿಸ್ಕೋಬೇಕು ಅಂತೇಳಿ ಈ ಮೂಲಕ ಎಲ್ಲರಿಗೂ ಹೇಳ್ತೀನಿ. ಸೊ ಈ ಮುಂಚೆ ಸಾಕಷ್ಟು ರೂಮರ್ಗಳಿದ್ವು, ಏನು ವ್ಯಾಕ್ಸಿನ್ ಪಡ್ಕೊಳ್ಳೋಕ್ಕಿಂತ ಏನು ತಲೆ ಸುತ್ತು ಬರುತ್ತೆ, ಏನು ಕಣ್ಣು ಮುಂಜಾಗತ್ತೆ ಎನ್ನುವಂಥ ಬಗ್ಗೆ ಸಾಕಷ್ಟು ರೂಮರ್ಗಳಿದ್ವು, ಕೇಳ್ಪಟ್ಟಿದ್ವಿ. ಬಟ್ ಆ ಥರ ಏನಾದರೂ ನಿಮ್ಮಲ್ಲಿ ಕಂಡುಬಂತ? ಇದುವರೆಗೂ ನಾನು ವ್ಯಾಕ್ಸಿನ್ ತೊಗೊಂಡು 1/2 ಗಂಟೆ ನನಗೆ ಅಬ್ಸರ್ವೇಷನ್ ಅಂತ ಹೇಳಿ ಕೂರಿಸಿದ್ರು. ಆ ಅಬ್ಸರ್ವೇಷನ್ ಪೀರಿಯಡಲ್ಲಿ ಏನು ತೊಂದರೆ ಆಗಿಲ್ಲ, ಏನು ಮುಂಚೆ ಯಾವ ಥರ ನಾರ್ಮಲ್ ಇದ್ದನೋ ಈಗ ಹಾಗೆ ನಾರ್ಮಲ್ಲಾಗೆ ಇದ್ದೀನಿ, ಏನು ತೊಂದರೆ ಆಗ್ತಾಯಿಲ್ಲ ನನಗೆ. ಸರ್, ಮತ್ತೆ ಈಗ ಬೇರೆ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ನೀವಂತೂ ತೊಗೊಂಡಿದ್ರಿ, ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಅಂತಿದ್ರೆ, ಇನ್ನೂ ಕೆಲವು ಸಾಕಷ್ಟು ಜನ ಇದ್ದಾರೆ 2ನೇ ಹಂತ 3ನೇ ಹಂತದಲ್ಲಿ, ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನು ವ್ಯಾಕ್ಸಿನ್ ಅವರಿಗೆ ಯಾವಾಗ ತಗೋಬೇಕು ಅಂತ ಏನು ಪ್ರೋಟೋಕಾಲ್ ಇದೆಯೋ ಅದು ಆ ಟೈಮಲ್ಲಿ ತಗೊಳ್ಳಿ. ಅಲ್ಲಿ ತನಕ ಏನು ಸೋಷಿಯಲ್ ಡಿಸ್ಟೆನ್ಸಿಂಗು, 2 ಮೀಟರ್ ಅಂತರ, ಮಾಸ್ಕ್ ಹಾಕಿ ಧರಿಸ್ಕೊಳೋದು, ಸ್ವಚ್ಛವಾಗಿ ಸೋಪಾಗಿ ಕೈ ತೊಳ್ಕೊಳೋದು, ಅದನ್ನು ಜಾರಿಯಲ್ಲಿ ಇರಲಿ ಇನ್ನೂ ಸ್ವಲ್ಪ ದಿವಸ ಅಂತ ಹೇಳಿ ಎಲ್ಲರಿಗೂ ಹೇಳೋಕ್ಕೆ ಇಚ್ಛಪಡ್ತೀನಿ. ಓಕೆ, ಇದಿಷ್ಟು ಕೊರೋನಾ ಫ್ರಂಟ್ಲೈನ್ ಸೋಲ್ಜರ್ಸ್ ಅವರು ವ್ಯಾಕ್ಸಿನ್ ಪಡೆದ ನಂತರ ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿರತಕ್ಕಂಥ ಮಾತು. ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಕಾರವಾರ. ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ಅಷ್ಟೇ, ಆ ಒಂದು ಕೇಂದ್ರಗಳಲ್ಲಿ ಡಿ ದರ್ಜೆ ನೌಕರರಿಗೆ ಮೊದಲ ವ್ಯಾಕ್ಸಿನ್ ಅನ್ನು ನೀಡಲಾಗಿರುವಂಥದ್ದು. ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಅಷ್ಟೇ, ಜಿಲ್ಲಾಸ್ಪತ್ರೆಯ ಡಿ ದರ್ಜೆ ಸಿಬ್ಬಂದಿ ಗುರಮ್ಮಗೆ ಮೊದಲ ಲಸಿಕೆಯನ್ನು ನೀಡಲಾಗಿದೆ. ಲಸಿಕೆ ವಿತರಣೆ ಬಳಿಕ ಮೊದಲು ವ್ಯಾಕ್ಸಿನ್ ಪಡೆದಂಥವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ, ನೋಡೋಣ.
ಕೊರೋನಾ ಎಂಆರ್ಗೆ ಕೊನೆಗೂ ಲಸಿಕೆ ಸಿಕ್ಕಿದೆ ಈಗಾಗಲೇ ಚಿಕ್ಕಮಂಗಳೂರಿನಲ್ಲೂ ಕೂಡ ಕೊರೋನಾ ಲಸಿಕೆಯನ್ನು ಪಡೆದಂತ ಸಿಬ್ಬಂದಿಗಳು ನಮ್ಮ ಜೊತೆಗೆ ಇದ್ದಾರೆ ಅಂದ್ರೆ ಅವರಿಗೆ ಯಾವ ರೀತಿ ಭಯ ಆಯ್ತಾ ಅಥವಾ ಸೈಡ್ ಎಫೆಕ್ಟ್ ಏನಾದರೂ ಕಾಣಿಸ್ತಾ ಸುಮಾರು ಚಿಕ್ಕಮಂಗಳೂರು ಜಿಲ್ಲೆಯಲ್ಲಿ ಮೊದಲ ಲಸಿಕೆ ಪಡೆದಂತ ಗುರಮ್ಮ ಅಂತ ಅವರು ಲೇಡಿ ಇದ್ದಾರೆ ಅವರನ್ನ ಕೇಳ್ತೀನಿ ಅವ ಹೇಳಿ ಈಗ ಲಸಿಕೆ ಮೊದಲು ಚಿಕ್ಕಮಂಗಳೂರು ಜಿಲ್ಲೆಯಲ್ಲಿ ನೀವೇ ತಗೊಂಡಿದ್ದು ಏನಾದರೂ ಸೈಡ್ ಎಫೆಕ್ಟ್ ಆಯ್ತಾ ಅದು ಇಂಜೆಕ್ಷನ್ ತಾಳುವಾಗ ಭಯ ಆಯ್ತಾ ಏನಾಯ್ತು ಏನು ಆಗಿಲ್ಲ ಎದ್ರಕ್ಕೆ ಏನು ಆಗಿಲ್ಲ ತಗೊಂಡಿದ್ದೀನಿ ಫಸ್ಟ್ ನಾನೇ ತಗೊಂಡಿದ್ದೆ ಇಂಜೆಕ್ಷನ್ ಎಲ್ಲರೂ ತಗೋಬಹುದು ಇಂಜೆಕ್ಷನ್ ಯಾರು ಎದ್ರೋದೇನು ಬೇಡ ಈಗ ನಾನು ತಗೊಂಡಿದ್ದೀನಿ ಆರೋಗ್ಯವಾಗಿದ್ದೀನಿ ಸೈಡ್ ಎಂತ ಇಲ್ಲ ಚೆನ್ನಾಗಿದ್ದೀನಿ ಇಂಜೆಕ್ಷನ್ ತಾಳುವಾಗ ಮೊದಲು ನೀವೇ ತಗೊಂಡಿದ್ದೀರಾ ಏನೋ ಭಯ ಆಯ್ತು ಆ ಟೈಮಲ್ಲಿ ಎಲ್ಲರೂ ತಗೋಬಹುದು ನಾವು ಚೆನ್ನಾಗಿ ಆದ್ರೆ ಇನ್ನೊಬ್ರು ಚೆನ್ನಾಗಿ ಆಗ್ತಾರಲ್ವಾ ನಾನು ಎದ್ರಿದ್ರೆ ಎಲ್ಲರೂ ಎದ್ರುತ್ತಾರೆ ಅದಕ್ಕೆ ನನಗೆ ಏನು ಅದಕ್ಕೆ ಅಂತಲ್ಲ ನಾನು ಚೆನ್ನಾಗಿ ಆಗಿದ್ದೀನಿ ಆದರೆ ಆ ಇಂಜೆಕ್ಷನ್ ತಗೊಂಡ್ರೆ ಏನೂ ತೊಂದರೆ ಇಲ್ಲ ತಗೋಬೋದು ಎಲ್ಲರೂ ತಲೆ ಸುತ್ತು ಬರೋದು ಅಥವಾ ಸುಸ್ತಾಗತ್ತ ಆ ಥರ ಏನಾರು ಆಯ್ತಾ ನಿಮಗೆ ಇಲ್ಲ ಏನೂ ಆಗಿಲ್ಲ ತಲೆ ಸುತ್ತುತ್ತೆ ಅದು ಇದು ಅಂತ ಹೇಳಿದ್ರು ಏನೂ ತೊಂದರೆ ಆಗಿಲ್ಲ ನಾನು ನಾರ್ಮಲಾಗಿ ಫಸ್ಟ್ ಹೆಂಗೆ ಬಂದು ಇಂಜೆಕ್ಷನ್ ತಗೊಂಡೆ ಹಂಗೇನೆ ಇದ್ದೀನಿ ನಾನು ಈಗ 30 ನಿಮಿಷ ಅಬ್ಸರ್ವೇಷನ್ ಮುಗೀತಾ ನಿಮಗೆ ಮುಗೀತು 30 ನಿಮಿಷ ಮುಗೀತು ಏನೂ ಆಗಿಲ್ಲ ತಗೋಬೋದು ಎಲ್ಲರೂ ತಗೋಬೋದು ಇಂಜೆಕ್ಷನ್ ಎಲ್ಲರೂ ಚೆನ್ನಾಗಿ ಆಗ್ತೀವಿ ಮತ್ತೆ 28ನೇ ತಾರೀಕಿಗೆ ಮತ್ತೆ ಸೆಕೆಂಡ್ ಡೋಸ್ ಇದೆ ಅವಾಗ ಮತ್ತೆ ಹಾಕೋಬೇಕು ಬೇರೆಯವರಿಗೆಲ್ಲ ಏನು ಹೇಳ್ತೀರಾ ಅಂದರೆ ಈಗ ತಗೊಳಕ್ಕೆ ಭಯಪಟ್ಟಂಥವ್ರಿಗೆಲ್ಲ ಏನು ಹೇಳಕ್ಕೆ ಯಾರೂ ಎದ್ರೋದೇನು ಬೇಡ ಎಲ್ಲರೂ ತಗೊಳ್ಳಿ ಎಲ್ಲರೂ ನಾವು ಚೆನ್ನಾಗಿ ಆಗಬೇಕಂದ್ರೆ ನಾವು ತಗೋಬೇಕು ಯಾರೂ ಎದರಬೇಡಿ ನಾನು ತಗೊಂಡು ನೋಡಿ ನಾನು ಚೆನ್ನಾಗೇ ಇದ್ದೀನಿ ಫಸ್ಟ್ ಹೆಂಗೆ ಬಂದೆ ಹಂಗೆ ಇದ್ದೀನಿ ತಗೊಂಡ್ರು ಹಿಂಗೆ ಚೆನ್ನಾಗಿದ್ದೀನಿ ಇಷ್ಟು ಹೇಳ್ತೀನಿ ಎಲ್ಲರೂ ತಗೊಳ್ಳಿ ಇಷ್ಟು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಲಸಿಕೆ ಪಡೆದಂಥ ಗುರಮ್ಮ ಅವರ ಮಾತಾಗಿದೆ ಅಂದರೆ ಯಾರು ಕೂಡ ಲಸಿಕೆ ಪಡೆಯೋಕೆ ಹೆದರೋದು ಬೇಡ ಎಲ್ಲರೂ ಕೂಡ ಆರಾಮಾಗಿ ಲಸಿಕೆಯನ್ನು ಪಡಿಬೋದು ಅನ್ನೋ ಒಂದು ಮಾತನ್ನು ಗುರಮ್ಮ ಅವರು ಹೇಳ್ತಿದ್ದಾರೆ ವೀರೇಶ್ ಹೊಸೂರು ನ್ಯೂಸ್ ಐಟಿ ಕನ್ನಡ ಚಿಕ್ಕಮಗಳೂರು ನ್ಯೂಸ್ ಐಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಅದ್ಭುತ ಶೋ ಯಂಗ್ ಜೀನಿಯಸ್ ಬರ್ತಾ ಇದೆ ಜನವರಿ 16 ಅಂದ್ರೆ ಇವತ್ತು ರಾತ್ರಿ 8 ಗಂಟೆಗೆ ಪ್ರಸಾರವಾಗ್ತಾ ಇದೆ ಈ ಶೋದಲ್ಲಿ ಚೆನ್ನೈನ 15 ವರ್ಷದ ಬಾಲಕನ ಅದ್ಭುತ ಸಾಧನೆಯನ್ನು ತೋರಿಸ್ತೇವೆ ಇವನು ಯಂಗ್ ಜೀನಿಯಸ್ ಅದ್ವಿತೀಯ ಪ್ರತಿಭಾ ಪುಂಜ ಲಿಡಿಯನ್ ನಾದಸ್ವರ ಮ್ಯೂಸಿಷಿಯನ್ ಹೇ ಇವನು ಯಂಗ್ ಜೀನಿಯಸ್ ಬೆರಗಿನ ಬೆರಳುಗಳ ಜಾದೂಗಾರ ಸಚ್ಮುಚ್ ಚೈಲ್ಡ್ ಜೀನಿಯಸ್ ಇವನು ಯಂಗ್ ಜೀನಿಯಸ್ 15ನೇ ವಯಸ್ಸಿಗೆ ವಿಶ್ವ ವಿಜೇತ ದ ಫಾಸ್ಟೆಸ್ಟ್ ಪಿಯಾನಿಸ್ಟ್ ಇನ್ ದ ವರ್ಲ್ಡ್ ನೆಟ್ವರ್ಕ್ 18 ನ ಅದ್ಭುತ ಶೋ ನಿಮ್ಮನ್ನ ಬೆರಗುಗೊಳಿಸಲಿದ್ದಾನೆ ಲಿಡಿಯನ್ ನಾದಸ್ವರಂ ಎರಡು 2019ರಲ್ಲಿ ವರ್ಲ್ಡ್ಸ್ ಬೆಸ್ಟ್ ಗೆದ್ದ ಪಿಯಾನಿಸ್ಟ್ ಕಣ್ಣಿಗೆ ಪಟ್ಟಿ ಕಟ್ಟಿಯೂ ನುಡಿಸಬಲ್ಲ ನಾದಮೈ ಏಕಕಾಲಕ್ಕೆ 2 ಪಿಯಾನೋ ನುಡಿಸಬಲ್ಲ ಮಾಂತ್ರಿಕ ಲೇಡಿ ಹೇಜಲ್ ಸ್ಕಾಟ್ ಪ್ಲೇಯಿಂಗ್ ಪಿಯಾನೋ ಇನ್ 2 pianos in 1960 so that inspired me to do and play in 2 pianos during the world's best finals yeah rehman shishyana piano modi bartiddane young genius 16 january shanivara ratri 8ಕ್ಕೆ ಇವತ್ತಿನಿಂದ ಭಾರತದಲ್ಲಿ ಲಸಿಕೆ ಮಹಾಭಿಯಾನ ಶುರುವಾಗಿದೆ ಲಸಿಕೆಯನ್ನು ಪಡೆದುಕೊಂಡಿದ್ದಾರೆ ಸಾಕಷ್ಟು ಜನ ಇದರಲ್ಲಿ ಲಸಿಕೆಯನ್ನು ಪಡೆದಿರುವಂಥ ವಿಐಪಿಗಳು ಹಿರಿಯ ವೈದ್ಯರು ಮಾತನಾಡಿದ್ದಾರೆ ಏನಂತ ಹೇಳಿದರು ಕೇಳೋಣ ನಮ್ಮ ದೇಶದಲ್ಲೇ ಮಾಡಿರುವಂಥ ಲಸಿಕೆಯನ್ನು ನಮ್ಮ ಆನರಬಲ್ ಪ್ರಧಾನಮಂತ್ರಿಯವರು ವರ್ಚುವಲಿ ಇವತ್ತು ಅದನ್ನು ಇನಾಗ್ರೇಟ್ ಮಾಡಿದ್ದಾರೆ ನನಗೆ ಈ ದಿನವೇ ವ್ಯಾಕ್ಸಿನ್ ತಗೊಳ್ಳೋ ಭಾಗ್ಯ ಬಂತು ಅಂತ ಯಾಕೆಂದರೆ ನಾವು ತುಂಬ ಸಮಯದಿಂದ ಈ ಕೋವಿಡ್ ಬಗ್ಗೆ ಒದ್ದಾಡ್ತಾ ಇದ್ದೀವಿ 1 ವರ್ಷದಿಂದ ಈ ಕೋವಿಡ್ ಬಗ್ಗೆ ತುಂಬ ಹಿಂಸೆ ಆಗಿದೆ ಸೊ ಈ ವ್ಯಾಕ್ಸಿನ್ ಅನ್ನು ಟೆಸ್ಟ್ ಮಾಡಿದ್ದಾರೆ ಇಟ್ಸ್ ಸೇಫ್ ಇಟ್ ಈಸ್ ಇಮ್ಯುನೋಜೆನಿಕ್ ಆ್ಯಂಡ್ ಆಲ್ಸೋ ಇಟ್ಸ್ ಎಫಿಕೇಷಿಯಸ್ ಇದು ಮೈನರ್ ಸೈಡ್ ಎಫೆಕ್ಟ್ಸ್ ಇದಕ್ಕೆ ಟೈಲನಾಲ್ ಅಥವಾ ಕ್ರೂಸಿನ್ ಏನಾದರೂ ತಗೊಳ್ಬೋದು ತೊಂದರೆ ಇದ್ದರೆ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಭಾಳಷ್ಟು ಅಪರೂಪ ಹಾಗಾಗಿ ಇದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಬಾರದು ಅದರ ಬಗ್ಗೆ ಗೊತ್ತಿರಬೇಕು ನಮಗೆ ತಗೊಂಡಿದ್ದು ಗೊತ್ತಾಗಲೇ ಇಲ್ಲ 1/2 ಗಂಟೆ ಅಬ್ಸರ್ವೇಷನ್ ಮುಗಿದಿದೆ ಈಗ ನಿಮ್ಮ ಎದುರು ನಿಂತು ಮಾತಾಡ್ತಾ ಇದ್ದೀನಿ ಇದು ಎಲ್ಲ ಇಂಜೆಕ್ಷನ್ ತರ ಇದು ಒಂದು ಇಂಜೆಕ್ಷನ್ನೇ ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದ್ರೆ ಇದು 1/2 ml ಕ್ವಾಂಟಿಟಿ ಬಹಳ ಕಮ್ಮಿ ಇದೆ ಏನು ತೊಂದರೆ ಇಲ್ಲ ಯಾವುದೇ
ಪುರಾವೆ ಯಾವುದೇ ಅಪಪ್ರಚಾರಕ್ಕೆ ಪುಷ್ಟಿ ಕೊಡದೇನೆ ಧೈರ್ಯವಾಗಿ ಯಾವಾಗ ಲಸಿಕೆ ತಮಗೆ ಆಫರ್ ಮಾಡ್ತಾರೆ ಏನು ಸಂದೇಹ ಇಲ್ಲದೆ ಲಸಿಕೆಯನ್ನು ತೆಗೆದುಕೊಳ್ಳಿ ಅನ್ನೋದೇ ನನ್ನ ಸಂದೇಶ ಒಂದು ಅರ್ಧ ಗಂಟೆ ಹಿಂದೆ ನನಗೆ ವ್ಯಾಕ್ಸಿನ್ ಕೊಡಲಾಗಿದೆ ಈ ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದ ಮೇಲೆ ಯಾವುದೇ ತೊಂದರೆ ಇಲ್ಲ ಇನ್ಫ್ಯಾಕ್ಟ್ ಅದು ಚುಚ್ಚಿದ್ದನ್ನು ಗೊತ್ತಾಗಿಲ್ಲ ಇದನ್ನು ತಯಾರು ಮಾಡಿದ್ದ ವಿಧಾನ ಆ ಸೈನ್ಸ್ ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದೀನಿ ಈ ವ್ಯಾಕ್ಸಿನ್ ಬಹಳ ಸೇಫ್ ಇದರಿಂದ ಕಾಯಿಲೆ ತಡೆಗಟ್ಟಬಹುದು ಯು ಕ್ಯಾನ್ ಅವಾಯ್ಡ್ ಡಿಸೀಸ್ ಯು ಕ್ಯಾನ್ ಪ್ರಿವೆಂಟ್ ಡಿಸೀಸ್ ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ದಯವಿಟ್ಟು ನಿಮಗೆಲ್ಲರಿಗೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಈ ವ್ಯಾಕ್ಸಿನ್ ತಗೊಳ್ಳಿ ಒಂದು ಅರ್ಧ ಗಂಟೆ ಹಿಂದೆ ನನಗೆ ವ್ಯಾಕ್ಸಿನ್ ಕೊಡಲಾಗಿದೆ ಈ ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದ ಮೇಲೆ ಯಾವುದೇ ತೊಂದರೆ ಇಲ್ಲ ಇನ್ಫ್ಯಾಕ್ಟ್ ಅದು ಚುಚ್ಚಿದ್ದನ್ನು ಗೊತ್ತಾಗಿಲ್ಲ ಇದನ್ನು ತಯಾರು ಮಾಡಿದ್ದ ವಿಧಾನ ಆ ಸೈನ್ಸ್ ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದೀನಿ ಈ ವ್ಯಾಕ್ಸಿನ್ ಬಹಳ ಸೇಫ್ ಇದರಿಂದ ಕಾಯಿಲೆ ತಡೆಗಟ್ಟಬಹುದು ಯು ಕ್ಯಾನ್ ಅವಾಯ್ಡ್ ಡಿಸೀಸ್ ಯು ಕ್ಯಾನ್ ಪ್ರಿವೆಂಟ್ ಡಿಸೀಸ್ ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ದಯವಿಟ್ಟು ನಿಮಗೆಲ್ಲರಿಗೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಈ ವ್ಯಾಕ್ಸಿನ್ ತಗೊಳ್ಳಿ ನಾನು ವ್ಯಾಕ್ಸಿನ್ ತಗೊಂಡು ಅರ್ಧ ಗಂಟೆ ಆಗಿದೆ ವ್ಯಾಕ್ಸಿನ್ ತಗೊಂಡು ಗೊತ್ತಾಗಿಲ್ಲ ಆಕ್ಚುಲಿ ನೋವು ಆಗಿಲ್ಲ ಅದಾದ ನಂತರ ಅರ್ಧ ಗಂಟೆ ಅಬ್ಸರ್ವೇಷನ್ ನಂತರನೂ ಏನೂ ತೊಂದರೆ ಆಗಿಲ್ಲ ಇವತ್ತೊಂದು ಹಿಸ್ಟಾರಿಕ್ ಡೇ ಫಾರ್ ದಿ ಹೋಲ್ ಇಂಡಿಯಾ ಈ ವ್ಯಾಕ್ಸಿನ್ ಎಲ್ಲರೂ ತಗೋಬೇಕಾಗ್ತದೆ ಯಾಕಂದ್ರೆ ಸದ್ಯಕ್ಕೆ ಟ್ರೀಟ್ಮೆಂಟ್ ಇಲ್ಲ ಟ್ರೀಟ್ಮೆಂಟ್ ಇಲ್ಲದೆ ಕಾರಣದಿಂದ ಎಲ್ಲರೂ ವ್ಯಾಕ್ಸಿನ್ ತಗೊಂಡು ವ್ಯಾಕ್ಸಿನ್ ಒಂದೇ ನಮಗೆ ಕೋವಿಡ್-19 ಇಂದ ಕಾಪಾಡಲು ಅವಶ್ಯಕ ಕಲಬುರಗಿಯ ಜಿಮ್ಸ್ ನಲ್ಲಿ ಲಸಿಕೆಯನ್ನು ನೀಡಲಾಗ್ತದೆ ಡಿ ಗ್ರೂಪ್ ನೌಕರ ಅನಂತ ರಾಜು ಅನ್ನೋರಿಗೂ ಮೊದಲ ಲಸಿಕೆ ವಿತರಣೆ ಮಾಡಲಾಯಿತು ಅಂದ್ರೆ ವ್ಯಾಕ್ಸಿನೇಷನ್ ಮಾಡಲಾಯಿತು ಈ ಬಗ್ಗೆ ಅನಂತ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ರು ಏನ್ ಹೇಳಿದ್ರು ನೋಡೋಣ ಕೊರೋನಾ ಹಾಟ್ಸ್ಪಾಟ್ ಕಲಬುರಗಿಯಲ್ಲಿ ಕೊನೆಗೂ ವ್ಯಾಕ್ಸಿನೇಷನ್ ಕೊಡುವಂತಹ ಪ್ರಕ್ರಿಯೆ ಆರಂಭಗೊಂಡಿದೆ ಕಲಬುರಗಿಯ ಜಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ಇವತ್ತು ಚಾಲನೆ ಸಿಕ್ಕಿದೆ ಮೊದಲನೇದಾಗಿ ಡಿ ಗ್ರೂಪ್ ನೌಕರರಿಗೆ ಇವತ್ತೇನು ವ್ಯಾಕ್ಸಿನ್ ಸ್ಟಾರ್ಟ್ ಮಾಡಲಾಗಿದೆ ಈಗ ಅವ್ರನ್ನೇ ಮಾತಾಡ್ಸೋಣ ಮೊದಲು ಯಾರು ವ್ಯಾಕ್ಸಿನ್ ತಗೊಂಡಿದ್ರು ಅನಂತರಾಜು ಅಂತೇಳಿ ಈಗ ಅನಂತರಾಜ್ ಅವರೇ ಈಗ ಮೊದಲನೇದು ಜಿಲ್ಲೆನಲ್ಲಿ ಫಸ್ಟ್ ಪರ್ಸನ್ ನೀವು ವ್ಯಾಕ್ಸಿನ್ ತಗೊಳ್ಳಿಕ್ಕೆ ತಗೊಂಡ್ರಿ ಏನು ಅನಿಸ್ತದೆ ನನಗೆ ಏನು ಅನಿಸ್ತಿಲ್ಲ ಸರ್ ಹೆಲ್ದಿ ಆಗಿದ್ದೀನಿ ಸರ್ ನಾರ್ಮಲ್ ಆಗಿದ್ದೀನಿ ಸರ್ ನನಗೇನು ಫಸ್ಟ್ ಜಿಲ್ಲೆಯಲ್ಲಿ ಫಸ್ಟ್ ವ್ಯಾಕ್ಸಿನ್ ಕೊಟ್ಟೋದು ನನಗೆ ಸರ್ ನನಗಂತೂ ಏನೂ ಪ್ರಾಬ್ಲಮ್ ಇಲ್ಲ ಸರ್ ನಾರ್ಮಲ್ ಆಗಿ ಇದ್ದೀನಿ ಸರ್ ಅಲ್ಲ ಏನಾರ ಭಯ ಇತ್ತ ಆತಂಕ ಇತ್ತು ಅಂದ್ರೆ ಈಗ ವ್ಯಾಕ್ಸಿನ್ ಏನೋ ಸೈಡ್ ಎಫೆಕ್ಟ್ ಅದು ಇದಂತ ಏನಾರ ಆತಂಕ ಇತ್ತ ಇಲ್ಲ ಸರ್ ಏನೂ ಇಲ್ಲ ನನಗೇನು ಅಂತ ಒಂದು ಏನೇ ಹೆಮ್ಮೆ ಅನಿಸುತ್ತಾ ವ್ಯಾಕ್ಸಿನ್ ಯಾಕಂದ್ರೆ ಒಂದು ಪ್ರಯೋಗಕ್ಕೆ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋದಕ್ಕೆ ಹೆಮ್ಮೆ ಅನಿಸುತ್ತೆ ಹೆಮ್ಮೆ ಅನಿಸ್ತದೆ ಸರ್ ಫಸ್ಟ್ ವ್ಯಾಕ್ಸಿನ್ ಅಂದರೆ ಗುಲ್ಬರ್ಗ ಡಿಸ್ಟ್ರಿಕ್ಟಲ್ಲಿ ನನಗೆ ಹಾಕಿದ್ದಾರೆ ಬಟ್ ನನಗೆ ಮಕ್ಕಳು ಖುಷಿ ಆಗ್ತಾ ಇದೆ ಸರ್ ಹೆಮ್ಮೆ ಅನಿಸ್ತಾ ಇದೆ ಸರ್ ಜೊತೆಗೆ ಇವ್ರ ಜೊತೆಗೆ ಮತ್ತೊಬ್ರು ಸಹ ಇವತ್ತು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ ಅವ್ರನ್ನೂ ಮಾತಾಡ್ಸೋಣ ನೀವು ಎಲ್ಲಿ ಕೆಲಸ ಮಾಡ್ತಾರಮ್ಮ ಮತ್ತೆ ಏನು ಅನಿಸ್ತಾ ಇದೆ ಸರ್ ನಮಗೇನು ಖುಷಿ ಆಗಿದೆ ಫಸ್ಟ್ ಟೈಮ್ ನಾವು ಕೋವಿಡ್ ಲಸಿಕೆ ಸಿಕ್ಕಿದ್ದಕ್ಕೆ ನಾವು ಆರೋಗ್ಯದ ಸರ್ ಮತ್ತೆ ನಮಗೇನು ತ್ರಾಸ ಅನಿಸಿಲ್ಲ ಅಷ್ಟೇ ಸರ್ ಆರೋಗ್ಯ ಇಲಾಖೆಯಲ್ಲಿ ಎಲ್ಲಿ ಕೆಲಸ ಮಾಡಿ ಡಿ ಗ್ರೂಪ್ ಸರ್ ಡಿಸ್ಟಿಕ್ ಹಾಸ್ಪಿಟಲ್ ಮೊದಲನೇದಾಗಿ ಹಾಕ್ಸ್ಕೊಂಡಿದ್ರಲ್ಲ ಅಂದ್ರೆ ನಿಮ್ಗೇನು ಆತಂಕ ಏನಾರು ಇಲ್ಲ ಸರ್ ಏನು ಭಯ ಇಲ್ಲ ಸರ್ ನಾವು ಆರಾಮಾಗಿದ್ದೀವಿ ಒಟ್ಟಾರೆ ಇವತ್ತು ಜಿಮ್ಸ್ ಸೇರಿ ಒಟ್ಟು ಕಲಬುರಗಿಯ 8 ಕಡೆ ಇವತ್ತು ವ್ಯಾಕ್ಸಿನ್ ಕೊಡಲಾಗ್ತಾ ಇದೆ 18 ಕಲಬುರಗಿಯ ವಿವಿಧ ಕಡೆ ಸಹ ಬೇರೆ ಬೇರೆ ಕಡೆ ಸಹ ಕೊಡುವಂತ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ ಇವತ್ತೇನು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ ಅವರೆಲ್ಲರೂ ಸಹ ಖುಷಿಯಿಂದ ಅಂದ್ರೆ ಹೆಮ್ಮೆಯಿಂದ ಹೆಮ್ಮೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಕಲಬುರಗಿನಲ್ಲಿ ಮೊದಲ ಸಾವು ಸಂಭವಿಸಿತ್ತು ಅಂತದ್ರಲ್ಲಿ ನಾವು ಅದೇ ಕಲಬುರಗಿಯಲ್ಲಿ ಮೊದಲನೇದಾಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋದಕ್ಕೆ ನಮ್ಗೆ ಖುಷಿ ಕೊಡ್ತಾ ಇದೆ ಮತ್ತು ಒಂದು ಪ್ರಯೋಗಕ್ಕೆ ಒಂದು ನಾವು ಸಾಥ್ ನೀಡ್ತಾ ಇರೋದಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಅಂತೇಳಿ ಹೇಳಿದ್ದಾರೆ ಕ್ಯಾಮರಾಮನ್ ವಿಜಯ್ ಕುಮಾರ್ ಗಾಜಿ ಶಿವರಾಮ ಸುಂಡಿ ನ್ಯೂಸ್ ಕನ್ನಡ ಕಲಬುರಗಿ ಮೊದಲ ವ್ಯಾಕ್ಸಿನ್ ಅನ್ನು ನೀಡಲಾಗಿದೆ ವ್ಯಾಕ್ಸಿನ್ ತೆಗೆದುಕೊಂಡು ತ್ಯಾಗರಾಜ್ ಫುಲ್ ಹ್ಯಾಪಿ ಆಗಿದ್ದಾರೆ ಇಂದಿರಾನಗರದ ಸಿ ವಿ ರಾಮನ್ ನಗರ ಜನರಲ್ ಹಾಸ್ಪಿಟಲ್ ನಲ್ಲಿ ಮೊದಲ ಕೋವಿಡ್ ಲಸಿಕೆ ಪಡೆದಂತಹ ವ್ಯಕ್ತಿ ತ್ಯಾಗರಾಜ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡೋಣ ಸರ್ ಮೊದಲ ಬಾರಿಗೆ ಮೊದಲ ವ್ಯಕ್ತಿ ನೀವು ಸಿ ವಿ ರಾಮನ್ ಜನರಲ್ ಹಾಸ್ಪಿಟಲ್ ನಲ್ಲಿ ಕೋವಿಡ್ ಲಸಿಕೆ ಪಡೆದಿದ್ದು ಭಯ ಇತ್ತ ಖುಷಿ ಇತ್ತ ಫಸ್ಟ್ ಹೆಸರು ನಿಮ್ದೇ ಇತ್ತು ಸರ್ ಮೊದಲು ನಾನು ಬಂದಾಗ ಸ್ವಲ್ಪ ಭಯ ಇತ್ತು ಫಸ್ಟ್ ಇಂಜೆಕ್ಷನ್ ನಾನೇ ಹಾಕ್ಸ್ಕೊತ ಇದ್ದೀನಲ್ಲ ಏನಾದರೂ ಆಗ್ಬೋದಾ ಏನೋ ಅಂತ ಆಮೇಲೆ ನಮ್ಮ ಸಿಬ್ಬಂದಿಯವ್ರು ನಮ್ಮ ಸ್ಟಾಫ್ ಅವರೆಲ್ಲ ಇರೋದು ನೋಡಿಬಿಟ್ಟು ನನಗೆ ಧೈರ್ಯ ಬಂತು ಅವರು ನನಗೆ ಬೆನ್ ತಟ್ಟಿದ್ರು ಏನು ಫಸ್ಟ್ ಏನು ಭಯ ಬೇಡ ಹೋಗಿ ಹಾಕ್ಸ್ಕೊ ಅಂತ ಹೋಗಿ ಕೂತ್ಕೊಂಡಿದ್ದು ನಮ್ಮ ಸ್ಟಾಫ್ ಅವ್ರನ್ನೆಲ್ಲ ನಮ್ಮ ಸಿಬ್ಬಂದಿಗಳನ್ನ ನೋಡಿಬಿಟ್ಟು ಸ್ವಲ್ಪ ಧೈರ್ಯವಾಗಿ ಕೂತ್ಕೊಂಡು ಫಸ್ಟ್ ಇಂಜೆಕ್ಷನ್ ನಾನೇ ಹಾಕ್ಸ್ಕೊಂಡೆ
ಹಾಕ್ಸ್ಕೊಂಡು ಅರ್ಧ ಅವರ್ ಅಬ್ಸರ್ವೇಷನ್ ಇಟ್ಟಿದ್ರು. ಬಂದಾಗ ಯಾವ ರೀತಿ ಇದೀನೋ ಈಗಲೂ ಅದೇ ರೀತಿನೇ ಇದ್ದೀನಿ, ತೊಂದರೆ ಏನೂ ಇಲ್ಲ ಸರ್. ಸುಮಾರು ಎಷ್ಟು ವರ್ಷಗಳಿಂದ ನೀವು ಕೆಲಸ ಮಾಡ್ತಿರೋದು ಈ ಆಸ್ಪತ್ರೆ? ಇಲ್ಲ, 28 ವರ್ಷ ಸರ್ವಿಸ್ ಆಗಿದೆ. ಇಲ್ಲಿ ನಾನು ಕುಕ್ಕ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಈ ಕೋವಿಡ್ ಟೈಮಲ್ಲಿ ಏನಾದರೂ ನಿಮಗೆ ಪಾಸಿಟಿವ್ ಆ ಥರ ಏನಾದರೂ ಆಗಿತ್ತಾ? ಇಲ್ಲ ಸರ್, ಏನೂ ಆಗಿಲ್ಲ. ನಾನು ಪೇಷೆಂಟ್ಗಳಿಗೆಲ್ಲ ಊಟ ಸಪ್ಲೈ ಮಾಡ್ತಾ ಇದ್ದೆ. ಆಗ ಪಿ ಪಿ ಕಿಟ್ ಎಲ್ಲ ಹಾಕ್ಕೊಂಡು ಅವ್ರ ಮುಂದೆ ಹೋಗ್ಬೇಕಾದ್ರೆ ತುಂಬ ಭಯ ಇತ್ತು ಬೇರೆ ಯಾರನ್ನ ಮುಟ್ಬಿಡ್ತಾರೆ ಅದನ್ನು ಅಂತ. ಆ ಥರ ಒಬ್ಬನೇ ಇದು ಮಾಡ್ಕೊಂಡಿದ್ದೆ. ಈಗ ಕೊರೋ ಇಂಜೆಕ್ಷನ್ ಹಾಕ್ಸೋದ್ರಿಂದ ಒಂಥರ ಆನೆ ಬಲ್ಲ ಬಂದಂಗೆ ಆಗಿದೆ. ತುಂಬ ಜನ ಆದರೂ ಭಯ ಪಡ್ತಾ ಇದ್ದಾರೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ. ಅಂಥವ್ರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಿ? ಧೈರ್ಯವಾಗಿ ಹೋಗಿ ಹಾಕ್ಸ್ಕೊಳ್ಳಿ, ತೊಂದರೆ ಏನಾಗೋದಿಲ್ಲ. ಕೊರೋನನ ಓಡಿಸೋಣ. ನೀವೇ ಹಿಂದೇಟು ಹೊಡೆದ್ರೆ ಆ ಕೊರೋನಾ ಇನ್ನೂ ಬೆಳ್ಕೊಂಡು ಹೋಗ್ತದೆ. ಧೈರ್ಯವಾಗಿ ಬನ್ನಿ, ಹಾಕ್ಸ್ಕೊಳ್ಳಿ, ಕೊರೋನಾ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ. ಲಸಿಕೆ ಆಯಿತು, ಅಬ್ಸರ್ವೇಷನ್ ಆಯಿತು, ಈಗ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ಸರ್, ತೊಂದರೆ ಏನಿಲ್ಲ. ಬಂದಾಗ ಯಾವ ರೀತಿ ಇದ್ದೀನಿ ಈಗಲೂ ಅದೇ ರೀತಿ ಇದ್ದೀನಿ. ಕೊರೋನಾನ ಆದಷ್ಟು ಬೇಗ ಹೊಡೆದೋಡಿಸ್ಬೇಕು. ಕೊರೋನಾನ ಆದಷ್ಟು ಬೇಗ ಹೊಡೆದೋಡಿಸ್ಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ತ್ಯಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಮನೆ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರ ನಂದೀಶ್ಗೆ ಮೊದಲ ಲಸಿಕೆಯನ್ನು ನೀಡಲಾಯಿತು. ಸ್ವತಃ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರೇ ನಂದೀಶ್ಗೆ ಚುಚ್ಚುಮದ್ದನ್ನು ನೀಡಿದರು. ಈ ವೇಳೆ ಮಾತನಾಡಿದಂಥ ನಂದೀಶ್, ಯಾವುದೇ ಅಂಜಿಕೆ ಇಲ್ಲದೆ ಲಸಿಕೆ ಪಡೆಯಿರಿ ಅಂತ ಹೇಳಿದರು. ಗದಗದಲ್ಲಿ ಕೆಸಿ ರಾಣಿ ರಸ್ತೆಯಲ್ಲಿರುವಂತಹ ದಂಡಪ್ಪ ಮಾನ್ವಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಸಿಕೆ ನೀಡಲಾಗ್ತದೆ. ಜಿಮ್ಸ್ ಆಸ್ಪತ್ರೆ ಸಿಬ್ಬಂದಿಗೆ ಮೊದಲ ಲಸಿಕೆಯನ್ನು ನೀಡಲಾಗಿದೆ. ವ್ಯಾಕ್ಸಿನ್ ಪಡೆದಂತಹ ಕೊರೋನಾ ವಾರಿಯರ್ ಸಂತಸವನ್ನು ವ್ಯಕ್ತಪಡಿಸಿದರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ವಯಸ್ಸನ್ನೇ ಮೀರಿದಂತ ಪ್ರತಿಭಾವಂತ ಮಕ್ಕಳಿರ್ತಾರೆ. ಬೆಳೆಯುವಂತ ಸಿರಿ ಮೊಳಕೆಯಲ್ಲಿ ಎಂಬಂತೆ ಇಂತಹ ಪ್ರತಿಭೆಯನ್ನ ಆರಂಭದಲ್ಲೇ ಗುರುತಿಸಬಹುದು. ಕ್ರೀಡೆಯಿಂದ ಶಿಕ್ಷಣದವರೆಗೆ ಯಾವುದೇ ಕಲೆ ಇರಬಹುದು, ಯಾವುದೇ ರಂಗವಿರಬಹುದು, ಈ ಮಕ್ಕಳಿಗೆ ಯಾವುದೇ ರಂಗದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇಂತಹ ಅದ್ಭುತ ಪ್ರತಿಭೆಗಳು ನಿಮ್ಮ ಸುತ್ತಮುತ್ತಲಲ್ಲೇ ಇರಬಹುದು ಅಥವಾ ಅಲ್ಲೆಲ್ಲೋ ದೂರದಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿರಬಹುದು. ದ ಮೇಧಾವಿ ಮಕ್ಕಳನ್ನ ಗುರುತಿಸಿ ಇಡೀ ದೇಶಕ್ಕೆ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮವೇ ನ್ಯೂಸ್ 18 ನೆಟ್ವರ್ಕ್ನ ಬೈಜೂಸ್ ಯಂಗ್ ಜೀನಿಯಸ್ ಶೋ. ಇಂದು ರಾತ್ರಿ 8 ಗಂಟೆಗೆ ವಿಶೇಷ ಸರಣಿ ಕಾರ್ಯಕ್ರಮದ ಮೊದಲ ಶೋ ಪ್ರಸಾರವಾಗ್ತಾ ಇದೆ. ದೇಶದ ಅದ್ಭುತ ಅಪ್ರತಿಮ ಪ್ರತಿಭಾವಂತ ಮಕ್ಕಳ ಕುರಿತ ವಿಶೇಷ ಕಾರ್ಯಕ್ರಮ ಬೈಜೂಸ್ ಯಂಗ್ ಜೀನಿಯಸ್ ಅನ್ನ ತಪ್ಪದೆ ನೋಡಿ. ವಿಶ್ವ ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹಾರ್ನಳ್ಳಿ, ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.